ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಬಿ ಹ್ಯಾಪಿ. ಇವತ್ತು ಈ ಸಮ್ಮರ್ಗೆ ಸೂಟಬಲ್ ಆಗುವಂತಹ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸೋರೆಕಾಯಿ ಮತ್ತು ಮಜ್ಜಿಗೆನ ಬಳಸ್ಕೊಂಡು ಸೋರೆಕಾಯಿ ಮತ್ತು ಮಜ್ಜಿಗೆಯ ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಟ್ರೆಡಿಷ್ನಲ್ ಮಜ್ಜಿಗೆ ಹುಳಿ ಅಲ್ಲ, ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಈ ಥರ ಸಾಂಬಾರನ್ನು ಸಹ ಒಂದ್ಸಲ ಟ್ರೈ ಮಾಡಿ. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸೋರೆಕಾಯಿ ಮಜ್ಜಿಗೆ ಸಾಂಬಾರನ್ನ ಮಾಡೋಣ, ಬನ್ನಿ. ಇವತ್ತಿನ ರೆಸಿಪಿ ಸೋರೆಕಾಯಿ ಮತ್ತು ಮಜ್ಜಿಗೆನ ಬಳಸಿ ಮಾಡ್ತಾ ಇರೋವಂಥ ಈ ಹೊಸ ಸಾಂಬಾರಿಗೆ ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ದಪ್ಪ ಆಯಿತು, ನಮ್ಮ ಮನೆಗೆ ತುಂಬ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಅರ್ಧ ಸೋರೆಕಾಯಿ ತೊಗೊಂಡಿದ್ದೀನಿ. ಈಗ ಇದರ ಮೇಲಿನ ಸಿಪ್ಪೆ ಮತ್ತು ಒಳಗಡೆ ತಿರುಳಿದೆ ನೋಡಿ, ಮಧ್ಯದಲ್ಲಿ ಅಂದರೆ ಬೀಜ ಎಲ್ಲ ಇರುತ್ತೆ, ಈ ಸಿಪ್ಪೆ ಮತ್ತು ತಿರುಳು ಎರಡನ್ನ ತೆಗೆದುಬಿಟ್ಟು ಉಳಿದಿರೋ ಅಂಥ ಭಾಗನ ಸಣ್ಣ ಸಣ್ಣ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರನ್ನ ಸೇರಿಸಿ ಅದನ್ನು ಬೇಯಿಸಿಟ್ಕೊಳ್ತೀನಿ. ಸೋರೆಕಾಯಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ನಲ್ಲ, ಅದಿವಾಗ ಬೆಂದಿದೆ. ಈಗ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೋರೆಕಾಯಿ ಮತ್ತು ಮಜ್ಜಿಗೆ ಸಾಂಬಾರಿಗೆ ಈಗೊಂದು ಮಸಾಲೆ ಮಾಡ್ಕೊಳ್ಬೇಕು. ಆ ಮಸಾಲೆಗೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸುಮಾರು ಒಂದು ಈರುಳ್ಳಿ ಅಂದರೆ ಮೀಡಿಯಂ ಸೈಜಿನ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹುರ್ಕೋಬೇಕು ಇವಾಗ ಹಾಕ್ಕೊಳ್ಳೋಂಥ ಐಟಮ್ಸ್ನೆಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ದೊಡ್ಡ ಎಲೆ, ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಒಂದು 15-20 ಕಾಳುಗಳಷ್ಟು, 1 ಟೇಬಲ್ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇದಿಷ್ಟನ್ನು ಇವಾಗ ನಾನು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ತೀವಿ. ಟ್ರೆಡಿಷ್ನಲಿ ನಾವು ಬೂದಕುಂಬಳಕಾಯಿ ಇಲ್ಲ ಸೋರೆಕಾಯಿನ ಬಳಸ್ಕೊಂಡು ಮಜ್ಜಿಗೆ ಹುಳಿ ಮಾಡ್ಕೊಳ್ತಾ ಇರ್ತೀವಿ. ಸೋರೆಕಾಯಿನ ಬಳಸ್ಕೊಂಡು ಅದೇ ಮಜ್ಜಿಗೆನ ಹಾಕ್ಕೊಂಡು ಈ ಥರ ಒಂದ್ಸಲ ಸಾಂಬಾರು ಟ್ರೈ ಮಾಡಿ, ಈ ರುಚಿನೂ ಕೂಡ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟೌನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕೂಲ್ ಆಗಬೇಕು ಅಂದರೆ ಒಂದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ನಾವು ಹುರ್ಕೊಂಡಂತಹ ಮಸಾಲೆ ಅದು ಸ್ವಲ್ಪ ಕೂಲಾಗಿದೆ, ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸುಮಾರು 1 ಬಟ್ಲ ಆಗುವಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 1/2 ಸ್ಪೂನಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ. ಹಾಗೇ 1/2 ಸ್ಪೂನಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ, ಅಂದರೆ ಇದು ಹುರಿದಿರೋ ಅಂಥ ಗಸಗಸೆ, ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು. ಇಲ್ಲಿ ನೋಡಿ, ಇಲ್ಲಿ ಸುಮಾರು 1 ಟೇಬಲ್ಸ್ಪೂನಷ್ಟು ತೊಗರಿಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 2 ಅವರ್ ನೆನೆಸಿದ್ರೆ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಯಾಕೆ ಅಂದರೆ ಇದು ಸ್ವಲ್ಪ ಮಂದ ಬರುತ್ತೆ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಂದರೆ ನುಣ್ಣಗೆ ಫೈನ್ ಪೇಸ್ಟ್ ಆಗೋ ಹಾಗೆ ಇದನ್ನು ನಾನು ಇವಾಗ ರುಬ್ಕೊಳ್ತೀನಿ. ಸೋರೆಕಾಯಿ ಬೆಂದಿದೆ, ಹಾಗೆ ಮಸಾಲೆ ಕೂಡ ರೆಡಿ ಇದೆ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಆಗಲೇ ಈರುಳ್ಳಿಯನ್ನು ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದಂಥ ಸೇಮ್ ಪಾತ್ರೆನ ಇಟ್ಕೊಂಡಿದ್ದೀನಿ ಇವಾಗಲೂ ಕೂಡ. ಅದೇ ಫ್ರೈ ಪ್ಯಾನ್ಗೆ ಈಗ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಈಗಿದಕ್ಕೆ ಒಂದು ಸ್ವಲ್ಪ ಇಂಗ್ನ ಸೇರಿಸ್ತಾ ಇದ್ದೀನಿ. ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಒಂದು ಈರುಳ್ಳಿ ಮತ್ತು ಒಂದು ಪೂರ್ತಿ ಎಲೆಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಕ್ಕೆ ಫ್ರೈ ಆಗಿದೆ. ಈಗ ಅದಕ್ಕೆ ಆವಾಗಲೇ ಮಾಡ್ಕೊಂಡಿರೋಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ಇದಕ್ಕೀಗ 1.5 ಟೇಬಲ್ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ.
ಅಂದರೆ ಸಾಂಬಾರ್ ಪುಡಿ ಇಷ್ಟೇ ಅಂತಲ್ಲ, ನಿಮ್ಮನೆ ಸಾಂಬಾರ್ ಪುಡಿ ಖಾರ ಇದೆಯಾ ಅಥವಾ ಸ್ವಲ್ಪ ಖಾರ ಕಡಿಮೆ ಇದೆಯಾ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬಹುದು. ಇದ್ರ ಜೊತೆಗೇ ಬೆಂದಿರೋ ಅಂಥ ಈ ಒಂದು ಸೋರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೋರೆಕಾಯಿಗೂ ಸಹ ಸ್ವಲ್ಪ ಉಪ್ಪು ಹಾಕಿದ್ದೆ, ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೊಂದು ಸ್ವಲ್ಪ ಕುದಿಬೇಕು, ಒಂದು ಸ್ವಲ್ಪ ಚೆನ್ನಾಗಿ ಸೋರೆಕಾಯಿ ಮಸಾಲೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕು. ಆನಂತರ ಕೊನೆಯದಾಗಿದ್ದಕ್ಕೆ ನಾವು ಮಜ್ಜಿಗೆನ ಸೇರಿಸಿದ್ರೆ ನಮ್ಮ ಸೋರೆಕಾಯಿ ಮತ್ತು ಮಜ್ಜಿಗೆ ಸಾಂಬಾರ್ ರೆಡಿ ಆಗುತ್ತೆ. ಇದೊಂದು ಸ್ವಲ್ಪ ಕುದಿಲಿ. ಸಾಂಬಾರ್ ಸ್ವಲ್ಪ ಕುದಿಯೋದಕ್ಕೆ ಶುರು ಆಗಿದೆ. ಈ ಸಮಯದಲ್ಲಿ ನೋಡಿ, ಸುಮಾರು ಒಂದು ಬಟ್ಲಷ್ಟು ಅಂದರೆ ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಇದೆ ಅಷ್ಟು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಈ ಮಜ್ಜಿಗೆನ ಸೇರಿಸಿದ ಮೇಲೆ ಒಂದ್ಸಲ ಚೆನ್ನಾಗಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೊಂದು ಎರಡು ಕುದಿ ಬರಬೇಕಷ್ಟೆ. ತುಂಬ ಹೆಚ್ಚಿಗೆ ಹೊತ್ತೇನು ಕುದಿಸೋದಂಥದ್ದು ಬೇಡ. ಮಜ್ಜಿಗೆನ ಸೇರಿಸಿದ ಮೇಲೆ ಇದು ಚೆನ್ನಾಗಿ ಕುದಿಬೇಕು. ನಮ್ಮನೇಲಿ ಹೇಳ್ತಾ ಇರ್ತಾರೆ ಮಜ್ಜಿಗೆ ಸಾರಿಗೆ ಮಜ್ಜಿಗೆನ ಸೇರಿಸಿದ ಮೇಲೆ ಸುಮಾರು 7 ಕುದಿ ಕುದಿಬೇಕಂತೆ. ಅಂದರೆ ಪ್ರತಿ ಸಲ ಸಾಂಬಾರು ಕುದ್ದಾಗಲೂ ಸ್ವಲ್ಪ ಸ್ಟೌನ ಕಡಿಮೆ ಮಾಡಿದ್ರೆ ಮತ್ತೆ ಅದು ಕುದಿಯೋಕ್ಕೆ ಶುರು ಆಗುತ್ತೆ. ಆ ಥರ 7 ಸಲ ಕುದಿಬೇಕು ಅಂತ ಆ ಥರ ನಂಬರ್ ಇಟ್ಕೊಳ್ಳೋದು ಆಗಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಇದನ್ನು ಕುದಿಸಿ, ಹೆಚ್ಚು ಕುದ್ದಷ್ಟು ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನೀವು ಸಹ ಈ ಥರ ವಿಧಾನದಲ್ಲಿ ಒಂದ್ಸಲಿ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಂಡು ನೋಡಿ. ಈ ಸೋರೆಕಾಯಿ ಮತ್ತು ಮಜ್ಜಿಗೆನ ಬಳಸಿ ಮಾಡಿರೋಂಥ ಈ ಹೊಸ ಸಾಂಬಾರನ್ನ ರುಚಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಹೆಚ್ಚು ಹೆಚ್ಚು ಹೊಸ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ನೋಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಮತ್ತೆ